ಬೆಳಗ್ಗೆ ಜೆ ಬಿಜೆಪಿ ಬೆಲೆ ಏರಿಕೆ ಮಾಡೈತೆ ಬಿಜೆಪಿ ಆ ಥರ ಈ ಥರ ಅಂತ ಸ್ಟೇಟ್ಮೆಂಟ್ ಕೊಡೋ ದಿನೇಶ್ ಗುಂಡೂರಾವ್ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಪಟ್ಟಿ ಹೇಳ್ತಾ ಇದ್ದೀನಿ ನಾನು ಗುಂಡೂರಾವ್ ಗುಂಡೂರಾವ್ರು ಕೇಳಿ ಕೇಳ್ತೀನಿ ಸಪ್ತಗಿರಿ ಗೌಡರು ಕೂತ್ಕೊಂಡು ನೇರವಾಗಿ ನಿಮ್ಮಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಟ್ಯಾಕ್ ಅಂದರೆ ಪಟ್ಟಿ ಕೊಡ್ತಾ ಇದ್ದಾರೆ ಗಾಂಧಿನಗರ ಹೆಂಗಾಗಿದೆ ಇಪ್ಪತ್ತೈದು ವರ್ಷ ನಿಮ್ಮ ಕೈಯಲ್ಲಿ ನೀವು ನೀವೇನೂ ಮಾಡಲಿಲ್ಲ ಜನ ಏನೇನು ಫೇಸ್ ಮಾಡ್ತಾವ್ರೆ ಅದರಲ್ಲಿ ಭಾಳ ನನಗೂ ಆಶ್ಚರ್ಯ ಆಗಿದ್ದು ಅಂದರೆ ಶೌಚಾಲಯ ಸಮಸ್ಯೆ ರೈಲ್ವೆ ಟ್ರ್ಯಾಕ್ ಮೇಲೆ ಶೌಚಾಲಯ ಮಾಡುವಂಥ ಸನ್ನಿವೇಶ ಬೆಂಗಳೂರಿನ ಗಾಂಧಿನಗರ ಕ್ಷೇತ್ರಕ್ಕೆ ನಿರ್ಮಾಣ ಆಗಿದೆ ಅದನ್ನೂ ಕೇಳಿಲ್ಲ ಜನಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ದೊಡ್ಡ ದೊಡ್ಡ ಆರೋಪಗಳ ಪಟ್ಟಿಯನ್ನ ಮಾಡ್ತಾ ಇದ್ದಾರೆ ನಾನು ನಿಮ್ಮನ್ನು ಕೂಡ ಸ್ಟುಡಿಯೋ ಕರಿತೀನಿ ದಿನೇಶ್ ಗುಂಡೂರಾವ್ ಅವ್ರಿಗೆ ನೋಡ್ತಾರೆ ನಿಮಗೂ ಕೂಡ ಗಮನ ತರ್ತೀನಿ ಬಟ್ ಒಂದು ಫೈನ್ಲಿ ವಿಚಾರ ಬಿ ಜೆ ಪಿಯವರು ಇಷ್ಟ ಏನು ಮಾಡ್ತಿದ್ರಿ ಮತ್ತೆ ಕ್ಷೇತ್ರದಲ್ಲಿ ನಾವು ಇದನ್ನೆಲ್ಲ ಎತ್ತಿಡ್ತಕ್ಕಂಥ ಕೆಲಸ ಭಾಳಷ್ಟು ಸಲ ಮಾಡಿದ್ದೀವಿ ಮಾಡಿದ್ರು ಕೂಡ ಏನಾಗುತ್ತೆ ನಮ್ಮದೇ ಪಕ್ಷ ಅಧಿಕಾರದಲ್ಲಿತ್ತು ನಾವು ಕೂಡ ನಾವು ಒಂದಷ್ಟು ಸ್ಪಂದಿಸಬೇಕಾಗಿತ್ತು ಅಂತ ನಮಗೂ ಅನ್ಸುತ್ತೆ ಏನಾಗಿದೆ ಇಲ್ಲಿ ಅಧಿಕಾರಿಗಳು ಎಲ್ಲರೂ ಭಾಳಷ್ಟು ಜನ ಅವ್ರ ಜೊತೆ ಆಗಿದ್ದಾರೆ ನಾವು ಏನಾದರೂ ಹೇಳಿದ್ರೆ ನಾವು ಅಲ್ಲಿ ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಇಲ್ಲಿ ಈ ಮಕ್ಕಳಿಗೆ ಇದನ್ ಪಾಠ ಹೇಳಕ್ ಇದಿದೆ ನಿಮ್ ಗೊತ್ತು ಟ್ಯೂಷನ್ಗಳು ಅಂಗನವಾಡಿ ಅಂಗನವಾಡಿ ಇದೆ ಅಂಗನವಾಡಿಗಳು ಇರ್ತಕ್ಕಂತ ಪರಿಸ್ಥಿತಿ ನೀವು ನೋಡ್ಬಿಟ್ರೆ ಅಲ್ಲಿ ಅಲ್ಲಿರ್ತಕ್ಕಂಥ ಶೌಚಾಲಯದ ವ್ಯವಸ್ಥೆ ಅಲ್ಲಿ ಅಡುಗೆ ಮಾಡಿ ಮಕ್ಕಳಿಗೆ ಬಡಿಸ್ತಾರಲ್ಲ ಊಟ ಅದು ಎಷ್ಟು ಅನ್ಹೈಜಿನಿಕ್ ಆಗಿದೆ ಆ ಜಾಗ ಅಂತಂದ್ರೆ ನಮ್ಮ ಬಡ ಮಕ್ಕಳು ಇಂಥ ಜಾಗದಲ್ಲಿ ಹೋಗ್ಬಿಟ್ಟು ಬೆಳಗ್ಗೆ ಎದ್ದು ಕಾಲ ಕಳಿಬೇಕಾ ಅಂತ ಅನ್ನಿಸ್ಬಿಡುತ್ತೆ ನಿಮಗೆ ಅಲ್ಲಿ ಕರೆಂಟ್ ಬಿಲ್ ಕೂಡ ಕಟ್ಟಿಲ್ಲ ಎರಡು ಕಡೆ ಅದರಲ್ಲಿ ಅಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟದೇನೆ ಒಂದು ದತ್ತಾತ್ರೇಯ ವಾರ್ಡ್ ಅಲ್ಲಿ ಇನ್ನೊಂದು ಗಾಂಧಿನಗರ ವಾರ್ಡ್ ಅಷ್ಟೇ ಎರಡು ಕಡೆ ಎಷ್ಟು ಎಷ್ಟು ಅಂದರೆ ಅಂದ್ರೆ ಹೀನಾಯ ಪರಿಸ್ಥಿತಿಲಿ ಇದೆ ಅಂತಂದ್ರೆ ನಮಗೆ ಅಯ್ಯೋ ಅನ್ನಿಸ್ಬಿಡುತ್ತೆ ಈ ತರ ಈ ತರ ಜಾಗದಲ್ಲಿ ನಮ್ಮ ಮಕ್ಕಳು ಹೋಗ್ತಾರ ಅಂತ ಹೇಳಿ ನಾವದನ್ನ ಇವ್ರು ಜೆ ಸಿ ಅವ್ರಿಗೆ ಇದಕ್ಕೆಲ್ಲ ಲೆಟರ್ ಬರೆದು ಇದೆಲ್ಲ ಸರಿ ಮಾಡಿಸಿ ಅಂತ ಮಾಡ್ಕೊಟ್ರು ಕೂಡ ಅವರು ಎರಡು ದಿವಸ ಮೂರು ದಿವಸ ಅವರು ಮತ್ತೆ ಅದನ್ನ ಫಾರ್ವರ್ಡ್ ಮಾಡಿದ್ರು ಮಾಡ್ತೀವಿ ಅಂತ ಹೇಳಿ ನಾವು ಒಂದು ಸುಮಾರು ಸಲೋ ಇದನ್ನ ಫಾಲೋ ಅಪ್ ಮಾಡಿದ್ವಿ ಏನಾಗುತ್ತೆ ಇವ್ರದೇ ಅಧಿಕಾರಿಗಳು ಯಾಕೆಂದ್ರೆ ಅವ್ರಿಗೇನು ಬರೋದಿಲ್ಲ ಅವ್ರ ಅದರಲ್ಲಿ ಬಿಲ್ ಫಾ ಬಿಲ್ ಮಾಡಿಸ್ಕೋತಾ ಇರ್ತಾರೆ ಎಷ್ಟೋ ಟಾಯ್ಲೆಟ್ಗಳೇ ಇಲ್ಲ ನಮ್ಮ ಕಾಲದಲ್ಲಿ ಅತಿ ಹೆಚ್ಚು ರೆವಿನ್ಯೂ ಬರುವಂತ ಕ್ಷೇತ್ರ ಗಾಂಧಿನಗರ ಕೂಡ ಒಂದು ಟ್ಯಾಕ್ಸ್ ಕಲೆಕ್ಟ್ ಆಗುವಂತ ವಿಚಾರ ಎಲ್ಲಾ ವಿಚಾರದಲ್ಲೂ ಅಷ್ಟು ಶ್ರೀಮಂತವಾದಂತ ಕ್ಷೇತ್ರ ಬಡ ಕ್ಷೇತ್ರ ಏನಲ್ಲ ಕಳಪಾ ಎಮ್ ಎಲ್ ಎಲ್ಲ ಎಂಎಲ್ ರೆವೆನ್ಯೂ ಬರುವಂತ ಕ್ಷೇತ್ರ ಹೌದು ಎಂ ಎಲ್ ಎಲ್ ಎ ಅವ್ರದ್ದೇ ಅವ್ರದ್ದು ಬಾಳ ಅವ್ರದ್ದು ಒಬ್ರು ಕ್ಲೋಸ್ ಫ್ರೆಂಡ್ ಇದ್ದಾರೆ ಪೆಟ್ಟಿಕೋಟ್ ಚಂದ್ರಪ್ಪ ಅಂತೇಳಿ ಹೇಳಿ ಎಲ್ಲಾ ಕಾಂಟ್ರಾಕ್ಟ್ಗೂ ಅವ್ರಿಗೆ ಎಲ್ಲಾ ಕಾಂಟ್ರಾಕ್ಟ್ ಅವರೇ ನಡೆಸೋದು ಅವ್ರು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಯಾರು ನೋಡಿಲ್ಲ ಸೊ ಎಲ್ಲಾ ಅವ್ರ ಅವ್ರ ತ್ರೂನೇ ನಡೆಸ್ತಾರೆ ಕಾಂಟ್ರಾಕ್ಟ್ಗಳು ಗಳು ನಮ್ ಬರೀ ನಗರೋತ್ಥಾನ ಮತ್ತೆ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಇಂದನೆ ಸಾವಿರದ ನೂರೈವತ್ತು ಕೋಟಿಗಿಂತ ಹೆಚ್ಚು ಸರ್ಕಾರದಿಂದ ಅನುದಾನ ಬಂದಿದೆ ಅಷ್ಟು ವಿಲೇವಾರಿ ಆಗಿದ್ಯಾ ಅಷ್ಟು ದುಡ್ಡು ಇಲ್ಲಿ ಸಾವಿರದ ನೂರ ಹದಿನೈದು ನೂರ ಇಪ್ಪತ್ತು ಕೋಟಿ ತನಕ ಬಂದಿದೆ ಬರೀ ನಮ್ ಸರ್ಕಾರ ಬಂದ್ಮೇಲೆ ನೀವಿದಿರ ನಲ್ವತ್ತು ಪರ್ಸೆಂಟ್ ಅಂತ ಅವ್ರು ಜೀರೋ ಪರ್ಸೆಂಟ್ ಅಲ್ಲಿ ಮಾಡ್ತಿರ್ತಾರೆ ಪಾಪ ಅವ್ರ ಮೇಲೆ ಆರೋಪ ಮಾಡ್ತಿರ್ ಕೆಲಸ ಅವ್ರದ್ದು ಹಂಡ್ರೆಡ್ ಪರ್ಸೆಂಟ್ ತಿನ್ಕೊಂಡ್ಬಿಟ್ಟಿದಾರಲ್ಲ ಎಷ್ಟೋ ಭಾಗದಲ್ಲಿ ನಾನೆಲ್ಲ ತೆಗಿತಾ ಇದೀನಿ ಇವಾಗೆಲ್ಲ ಎಲ್ಲ ಏನೇನ್ ಮಾಡಿದ್ದಾರೆ ಅಂತ ಹೇಳಿ